ಮ್ಯಾಮ್ ಯಾವ್ದಿರುತ್ತೆ ನೆಕ್ಸ್ಟ್ ರಿಗಾರ್ಡಿಂಗ್ ಮ್ಯಾಮ್ ಯಾವ್ದಿರ್ತಾರೆ ಟಾಪಿಕ್ ರಿಲೇಟೆಡ್ ಮ್ಯಾಮ್
नेक्स्ट भा भट अंद्रे सैनिक ओके कोटेयन्नु कायुवंत कावलुगार भट हेगे नावु सेक्यूरिटी अंत हेळि करितीवल्वा यस नम्म स्कूल अल्लि कूड सेक्यूरिटी इदल्वा अदक्के कन्नडदल्लि भट अंत हेळि करितारे मक्कळु कावलुगार ओकेना ई पदगळन्न ईग नानु बोर्ड नल्लि बरेदिद्दीनि निम्म टेक्स्ट क्लास अल्लि नीवु कीट ओंदु पेज् बरेयि ओकेना मोदलनेदु भा घन एरने पद रथ मूरने पद घन घन नाल्कने पद भट बर्कोडिगे मोदलने पद घन रथ ढण ढण भट ओके नेक्स्ट पेज में टेक्स्ट बुक एक्टिविटी है अक्षर तोरिसी बरेसी ध थ ढ भ थ्री लाइन्स कोट्टिद्दारे बर्दु कॉपी माडि नेक्स्ट पदगळन्नु ओदिसि एल्लरू ओदोण जोते ओदि मक्कळ नन्न जोते एल्लरू ओदि मोदलनेदु भर धन भव पथ ओद्बेको भट कथन भरत मतन भवन भजक धग धग तळ तळ ढण ढण तक तक आभरण आभरण अंद्रे गोल्ड ऑर्नमेंट्स नेक्स्ट पेज नल्ली ಒಂದಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಟೆಸ್ಟ್ ಬುಕ್ ನಲ್ಲಿ ಮಾಡಿದಿನ ಭವನ ತಳ ತಳ ಭಯ ಧನ ಫೋರ್ ಟೈಮ್ಸ್ ನೀಟಾಗಿ ಬರಿಬೇಕು ಈ ಬಾಕ್ಸ್ನಲ್ಲಿ ಕ್ಲೀನಾಗಿ ಬರಿಬೇಕು ಹೇಳ್ಕೊಂಡು ಬರಿಬೇಕು ಓಕೆನಾ ನೆಕ್ಸ್ಟು ಚಿತ್ರ ತೋರಿಸಿ ಪದ ಬರೆಯಿಸಿ ಅಂತ ಇದೆ ಮೊದಲನೇ ಚಿತ್ರ ಏನು ಮಕ್ಕಳ ಟ್ರೈ ಮಾಡಿ ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಡ್ರಾಯಿಂಗ್ ಮಾಡೋದಕ್ಕೆ ಓಕೆ रथ बर्को रथ नहीं ड्राइंग ट्राई ओके नान टेस्ट नीतियाल को ड्राइंग पदव गोदी सो नहीं ड्राइंग बेग ओके रथ थ रथ लास्ट पिक्चर ड्रा मती नी
ನೋಡಿ ನೀವು ಟ್ರೈ ಮಾಡಿ ಓಕೆ ಡ್ರಾಯಿಂಗ್ ಕೂಡ ಪಾರ್ಟ್ ಆಫ್ ಲರ್ನಿಂಗ್ ಅಂತ ಹೇಳಿದ್ದೆ ಅಲ್ವಾ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಎಸ್ ಡ್ರಾಯಿಂಗ್ ಮಾಡೋದ್ರಿಂದ ಏನು ತಪ್ಪಿಲ್ಲ ಇಫ್ ಯು ಇಂಟ್ರೆಸ್ಟ್ ಟು ಡ್ರಾ ಪಿಕ್ಚರ್ಸ್ ಎಸ್ ಆಫ್ ಕೋರ್ಸ್ ಯು ಕ್ಯಾನ್ ಡ್ರಾ ನೀವು ಡ್ರಾ ಮಾಡ್ಬೋದು ಓಕೆನಾ ಡ್ರಾಯಿಂಗ್ ಕೂಡ ಒಂದು ಕಲೆ ಅಂದರೆ ಎಲ್ಲರಿಗೂ ಬರೋದಿಲ್ಲ ಮಕ್ಕಳ ನೀವು ಟ್ರೈ ಮಾಡಿ ಇಂಟ್ರೆಸ್ಟ್ ಇದೆ ಅಂದರೆ ಶೋರ್ ಯು ಕ್ಯಾನ್ ಟ್ರೈ ನೋ ಪ್ರಾಬ್ಲಮ್ ಓಕೆ बा बैठा बा बैठा बैठा अंदर यारो कावलुगार सैनिक हाँ कावलुगार अंदर करेक्ट मीनिंगफुल वर्ड इदे चित्रक्के ओके ना आगिद्या टेक्स्ट बुक नल्ली बरेदिबिडि हेसरुगळु रथ बट ढणढण अंत हेळि निमगे ड्रायिंग इष्ट इद्रे माडि मक्कळा इल्ल अंद्रे थ रथ भ बट ಧಾಢಣಣ ಅಂತ ಹೇಳಿ ಕ್ಲಾಸ್ ವರ್ಕ್ ನಲ್ಲಿ ಬರ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಹೇಳಿಸಿ ಬರೆಯಿರಿ ಓಕೆ ಮಿಸಿಂಗ್ ಲೆಟರ್ಸ್ ಇದೆ ಶಾಲ ಎರೇಸ್ ದಿಸ್ ಪಿಕ್ಚರ್ಸ್ ವಿಚ್ ಐ ಹ್ಯಾವ್ ಡ್ರಾನ್ ನಾನು ಏನು ಡ್ರಾಯಿಂಗ್ ಮಾಡಿದ್ದೀನಿ ಎರೇಸ್ ಮಾಡೋಣ ಓಕೆ ಆಗಿದೆಯಾ ಮಕ್ಕಳ ನೆಕ್ಸ್ಟ್ ಅಕ್ಷರ ಆರಿಸಿ ಪದ ಪೂರ್ಣಗೊಳಿಸಿ ಅಂತ ಹೇಳಿ ನಾವು ರೀಡಿಂಗ್ ಬರೆಯೋಣ ಬರ್ಕೊಳ್ಳಿ ಕ್ಲಾಸ್ ವರ್ಕ್ ನಲ್ಲಿ ಬರೀಬೇಕು अक्षर आरिसी पद पूर्णगोळिसी अक्षर आरिसी पद पूर्णगोळिसी मोदलनेदु डैश ना एरडनेदु क डैश ना मूरनेदु डैश ना डैश ना नालकनेदु डैश ट ऑप्शंस ब ध ध सेकंड ऑप्शन थ भ बोर्ड कवर आगे कानी टेक्स्ट बुक नी बी थेकू बरी लास्ट ऑप्शन नोड़ी मोदले डैश ना दुड्डु ऐनंतरे कन्नडदल्ली दुड्डु अंतीवि करेन्सी मनी धन करेक्ट लेटर वर्ड कंप्लीट धन बर्क धन नेक्स्ट ख तन कथन कथन स्टोरी कथन कदन बरते बट इन महाप्राण बाल नोरे कदन कधन कदन युद्ध कदन अच्छे ओके सो ಐ ಥಾ ಇಸ್ ಅ ರೈಟ್ ಲೆಟರ್ ಓಕೆ ಕರೆಕ್ಟ್ ಲೆಟರ್ ಟು ಕಂಪ್ಲೀಟ್ ದಿಸ್ ನೆಕ್ಸ್ಟ್ ಧಣಣ ಥಣ ಥಣ ಬಣ ಬಣ ಬಡ ಬಣ ಕೂಡ ಇದೆ ವರ್ಡ್ ಬಟ್ ಅದು ಈ ಬಾಯ್ ಯೂಸ್ ಮಾಡ್ತೀವಿ ಓಕೆ ನಿಮ್ಮ ಪ್ರಾಣನ ಸೊ ಕರೆಕ್ಟ್ ಲೆಟರ್ ಟು ಕಂಪ್ಲೀಟ್ ದಿಸ್ ವರ್ಡ್ ಧಣಣ ಬರ್ಕೊಂಡ್ರ ಲಾಸ್ಟ್ ಒನ್ ಡ್ಯಾಶ್ ಟಾಪ್ ಈ ತರ ಪಿಕ್ಚರ್ ಡ್ರಾ ಮಾಡಿದ್ನ ಬಟ ಬಟ ಆಯ್ತಾ ಮಕ್ಕಳ ನೆಕ್ಸ್ಟ್ ರಿಮೈನಿಂಗ್ ಏನಿದೆ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಾಡೋಣ ಈಗ ಒತ್ತಕ್ಷರಗಳ ಬಗ್ಗೆ ಸ್ವಲ್ಪ ನೋಡೋಣ ಮಕ್ಕಳ ಒತ್ತಕ್ಷರಗಳು ತುಂಬಾ ಇಂಪಾರ್ಟೆಂಟ್ ಶಾಲೆ ಎರೇಸ್ ಚಿಲ್ಡ್ರನ್ ಎರೇಸ್ ಮಾಡಲ್ಲ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಅನ್ನು ಕೊಟ್ಟು
ಕೊಟ್ಟಿದ್ದೆ ನೆನಪಿದೆಯಾ? ಒತ್ತಕ್ಷರಗಳು, ಒತ್ತಕ್ಷರಗಳು ಕೆಲವೊಂದು ಪದಗಳನ್ನು ನಾವು ಒತ್ತಿ ಹೇಳ್ತೀವಿ ಅಲ್ವಾ? ಎಸ್, ಅಫ್ಕೋರ್ಸ್. ಆ ಟೈಮ್ನಲ್ಲಿ ನಮಗೆ ಒತ್ತಕ್ಷರಗಳ ಸಹಾಯ ಬೇಕಾಗುತ್ತೆ. ಒತ್ತಕ್ಷರಗಳಲ್ಲಿ ಮೂರು ವಿಧ: ತದ್ರೂಪಿ ಒತ್ತಕ್ಷರ, ವಿಭಿನ್ನ ರೀತಿಯ ಒತ್ತಕ್ಷರ, ಹಾಗೆ ತಲೆಗಟ್ಟು ರಹಿತ ಒತ್ತಕ್ಷರ. ಮೊದಲನೇದು ತದ್ರೂಪಿ ಒತ್ತಕ್ಷರ. ಯಾವ್ದು ಹೇಳಿ? ತದ್ರೂಪಿ, ತದ್ರೂಪಿ ಒತ್ತಕ್ಷರಗಳು. ತದ್ರೂಪಿ ಒತ್ತಕ್ಷರಗಳು ಯಾವ್ಯಾವ್ದು? ತದ್ರೂಪಿ ಒತ್ತಕ್ಷರಗಳು ನಾನು ಏನ್ ಹೇಳಿದೆ? ಒತ್ತಕ್ಷರಗಳು ಕಾಯಿಂದ ಲಾವರಿ ಬರುವ ವ್ಯಂಜನಗಳಿಗೆ ಮಾತ್ರ ಒತ್ತಕ್ಷರಗಳು ಬರುತ್ತೆ ಮಕ್ಕಳ, ನೆನ್ಪಿಟ್ಕೋಬೇಕು. ಓಕೆ, ಶತ್ರಜ್ಞ ಅನ್ನೋದು ಸಂಯುಕ್ತ ವ್ಯಂಜನಗಳು. ಈ ಒತ್ತಕ್ಷರಗಳಲ್ಲಿ ನಾವು ಹೇಳೋದಾದ್ರೆ ತದ್ರೂಪಿ ಒತ್ತಕ್ಷರಗಳಿಗೆ ಕಾಯಿಂದ ಲಾವರಿಗೆ ಬರುವ ಒಂದಷ್ಟು ಅಕ್ಷರಗಳಿಗೆ ಮಾತ್ರ ತದ್ರೂಪಿ ಒತ್ತಕ್ಷರಗಳು ಬರುತ್ತೆ. ಅವು ಯಾವ್ಯಾವು ಅಂದ್ರೆ ಖ, ನ್ಯ, ಣ್ಯ, ಟ, ಜ, ಬ, ನ. ಇಷ್ಟು ಅಕ್ಷರಗಳಿಗೆ ತದ್ರೂಪಿ ಒತ್ತಕ್ಷರಗಳು ಬರುತ್ತೆ ಮಕ್ಕಳ. ಜ ಹಾಗೆ ಲಾಸ್ಟ್ ಒನ್ ವ. ಇದಿಷ್ಟು ಅಕ್ಷರಗಳಿಗೆ, ವ್ಯಂಜನಾಕ್ಷರಗಳಿಗೆ ತದ್ರೂಪಿ ಒತ್ತಕ್ಷರಗಳು ಬರುತ್ತೆ. ಯಾವ್ಯಾವು? ಕಾಗೆ ಕಾಳಿ ಒತ್ತು ಚಿಕ್ಕದಾಗಿ ಬರೆಯೋದು. ತದ್ರೂಪಿ ಒತ್ತಕ್ಷರ ಅಂದ್ರೆ ಏನಂತ ಹೇಳಿದ್ದೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು? ಅದೇ ರೀತಿಯಾಗಿ ಅದೇ ವ್ಯಂಜನ ಇದೆ, ಅದೇ ರೀತಿಯಾಗಿ ಚಿಕ್ಕದಾಗಿ ಬರೆಯೋದಕ್ಕೆ ತದ್ರೂಪಿ ಒತ್ತಕ್ಷರ ಅಂತ ಹೇಳಿ ಕರಿತೀವಿ. ಕಾಗೆ ಕಾಲಿ ಚಿಕ್ಕದಾಗಿ ಬರೆದಿದ್ದೀನಿ ನೋಡಿ. ಎಸ್, ನೆಕ್ಸ್ಟ್ ನ್ಯಾಗೆ ನ್ಯಾವನ್ನೇ ಚಿಕ್ಕದಾಗಿ ಬರೆಯೋದು ಕೆಳಗಡೆ. ಎಸ್, ಇದಕ್ಕೆ ಏನಂತ ಕರಿತೀವಿ? ತದ್ರೂಪಿ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ. ನೋಡಿ, ಟಾಗೆ ನಾವನ್ನೇ ಚಿಕ್ಕದಾಗಿ ಬರೆದಿದ್ದೀನಿ. ನೆಕ್ಸ್ಟ್ ಜಾಗೆ ಜಾವನ್ನೇ ಚಿಕ್ಕದಾಗಿ ಬರೆಯೋದು. ಬಾಗೆ ಬಾವನ್ನೇ ಬರೆಯೋದು. ನಾಗೆ ನಾವನ್ನೇ ಬರೆಯೋದು. ವಾಗೆ ವಾವನ್ನೇ ಬರೆಯೋದು. ಈ ರೀತಿಯ ಒತ್ತಕ್ಷರಗಳಿಗೆ ಏನಂತ ಹೇಳಿ ಕರೀತಾರೆ? ತದ್ರೂಪಿ ಒತ್ತಕ್ಷರಗಳು. ಆಸ್ ಇಟ್ ಇಸ್ ಬರೆಯೋದು ಮಕ್ಕಳ, ಸೇಮ್ ಟು ಸೇಮ್ ನೋಡಿ. ಯಾವುದೇ ವ್ಯತ್ಯಾಸ ಇಲ್ಲ. ಚಿಕ್ಕದಾಗಿ ಬರ್ದಿದ್ದೀನಿ ಅನ್ನೋದು ಬಿಟ್ರೆ ನಥಿಂಗ್ ಡಿಫ್ರೆಂಟ್. ಓಕೆ, ಇನ್ಯಾವುದೇ ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಏನಂತೀವಿ? ತದ್ರೂಪಿ ಒತ್ತಕ್ಷರಗಳು ಅಂತ ಹೇಳಿ ಕರಿತೀವಿ. ಯಾವ್ಯಾವ ಅಕ್ಷರಗಳು? ವ್ಯಂಜನ ಅಕ್ಷರಗಳಲ್ಲಿ 34 ಕಾಯಿಗಳ ಆವರಿ ಬರುವ 34 ಅಕ್ಷರಗಳಲ್ಲಿ ಕ, ಖ, ಖ, ಞ, ಞ, ಟ, ಝ, ಭ, ನ, ವ ಅಕ್ಷರಗಳಿಗೆ ನಾವು ತದ್ರೂಪಿ ಒತ್ತಕ್ಷರಗಳ ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳಿ ಕರಿತೀವಿ. 1, 2, 3, 4, 5, 6, 7, 8 ಅಕ್ಷರಗಳು. ಓಕೆ, 34ರಲ್ಲಿ 8 ಅಕ್ಷರಗಳು ಮೈನಸ್ ಆದ್ರೆ ರಿಮೈನಿಂಗ್ 26 ಲೆಟರ್ಸ್ ಉಳ್ಕೊಳ್ಳುತ್ತೆ ವ್ಯಂಜನಗಳಲ್ಲಿ. ಓಕೆನಾ? 8 ಅಕ್ಷರಗಳು ಇಲ್ಲಿ ಬರ್ಬಿಟ್ಟಿದೀವಲ್ವಾ? ಎಸ್. ಓಕೆ, ಆ 24 ಅಕ್ಷರಗಳಲ್ಲಿ ಮತ್ತೆ ತಲೆಗಟ್ಟು ರಹಿತ ಹಾಗೆ ಡಿಫ್ರೆಂಟ್ ಅಂದ್ರೆ ಏನಂತಾರೆ ವಿಭಿನ್ನ ರೀತಿಯ ಒತ್ತಕ್ಷರಗಳಲ್ಲಿ ಆ ಎರಡು ಉಳ್ಕೊಂಡಿರುವಂತಹ 24 ವ್ಯಂಜನಾಕ್ಷರಗಳಲ್ಲಿ ಆ ಎರಡು ಭಾಗಕ್ಕೆ ನಾವು ವಿಂಗಡಣೆ ಮಾಡೋಣ. ಓಕೆನಾ? ಸೊ ಇಲ್ಲಿ ತದ್ರೂಪಿ ಒತ್ತಕ್ಷರಗಳಲ್ಲಿ 8 ವ್ಯಂಜನಾಕ್ಷರಗಳು ಬರುತ್ತೆ. ಖ, ನ್ಯ, ಣ್ಯ, ಟ, ಝ, ಭ, ನ, ವ. ಅರ್ಥ ಆಗಿದೆಯಾ? ಎಸ್. ನೋಡಿ, ಸೇಮ್ ಟು ಸೇಮ್ ಆಸ್ ಇಟ್ ಇಸ್ ಬರ್ತಿದ್ದೀನಿ. ಇಲ್ಲಿ ಇನ್ನೊಂದು ವಿಷಯವನ್ನು ನಿಮ್ಗೆ ಹೇಳಬೇಕು. ಖ, ನ್ಯ, ಣ್ಯ ಇದು ಕೂಡ ತದ್ರೂಪಿ ಒತ್ತಕ್ಷರಗಳೇ. ಆದ್ರೆ ಈ ಅಕ್ಷರಗಳ ಸಹಾಯದಿಂದ ಯಾವುದೇ ಪದಗಳು ಸ್ಟಾರ್ಟ್ ಆಗೋದಿಲ್ಲ. ಇದನ್ನ ನೀವು ತಲೆಯಲ್ಲಿ ತಲೆ ಇಟ್ಕೋಬೇಕು ನೀವು. ಓಕೆನಾ? ಸೊ ರಿಮೈನಿಂಗ್ ಲೆಟರ್ಸ್ ಟ, ಝ, ಭ, ನ, ವ ಈ 5 ಅಕ್ಷರಗಳೇನೆ ಟ, ಝ, ಭ, ನ, ವ ಈ ಅಕ್ಷರಗಳ ಸಹಾಯದಿಂದ ನಾವು ಪದಗಳನ್ನ ರಚನೆ ಮಾಡಬಹುದು. ಏನು ಪದ ರಚನೆ ಅಂದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲೇ ಈ ಪದ ಬರಬೇಕು, ಈ ಒತ್ತಕ್ಷರ ಬರಬೇಕು ಅನ್ನೋ ಕಂಡೀಷನ್ ಇಲ್ಲ ಮಕ್ಕ. ಫಾರ್ ಎಕ್ಸಾಂಪಲ್ ನೋಡಿ, ಅವ್ವ ನೋಡಿ, ಬರೀ ಅವಾದ ಅವ್ವ ಅಜ್ಜಿಗೆ ಹಳ್ಳಿ ಕಡೆ ಅವ್ವ ಅಂತ ಹೇಳ್ತಿರ್ತೀವಿ. ಅವ್ವ ಬರಬೇಕಂದ್ರೆ ನಮಗೆ ವಾಗೆ ವಾಡಿ ಬರ್ಬೇಕು. ಒತ್ತಿ ಹೇಳಿದೀವಿ ನಾವು ಅವ್ವ ಅಂತ ಹೇಳಿ ಒತ್ತಿ ಹೇಳಿದೀವಿ ಆ ಪದವನ್ನ ಅಲ್ವಾ? ಇಲ್ಲಿ ನೋಡಿ, ವಾಗೆ ವಾ ಅಕ್ಷರದ ತದ್ರೂಪಿ ಒತ್ತಕ್ಷರದ ಬಳಕೆ ಆಗಿದೆ ಅಲ್ವಾ? ವಿ ಹ್ಯಾವ್ ಯೂಸ್. ಎಸ್, ನಾವೇ ಅಣ್ಣ, ಅಣ್ಣ, ಸುಣ್ಣ, ಬಣ್ಣ ಅಲ್ವಾ ಈ ಪದಗಳಿಗೆ? ನಾವೇ ನಾವೇ ತದ್ರೂಪಿ ಒತ್ತಕ್ಷರಗಳೇ ಬರ್ತಿದೆ ನೋಡಿ. ಎಸ್. ನೆಕ್ಸ್ಟ್ ಬಾ, ಹಬ್ಬ, ಹಬ್ಬ, ಹಬ್ಬಗಳು ಫೆಸ್ಟಿವಲ್ ನೋಡಿ, ಬಾಗಿ ಮಾಡಿ ಮತ್ತೆ ಬಂದಿದೆ ತದ್ರೂಪಿ ಒತ್ತಕ್ಷರಗಳು ಅಲ್ವಾ? ಸೊ ನೆಕ್ಸ್ಟ್ ಜ, ಅಜ್ಜ,
ಬಜ್ಜಿ ಬೋಟ ಬಜ್ಜಿ ಅಂತ ಹೇಳಿ ಕರಿತೀವಲ್ವಾ ಅಜ್ಜಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಅಜ್ಜ ಅಜ್ಜಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ನೋಡಿ ಜಾಡಿ ಜಾಡಿ ಮತ್ತೆ ಬಂದಿದೆ ಅಜ್ಜಿಯಲ್ಲಿ ಜಾ ಗುಡಿ ಸುಜಿ ಬಂದು ಜಾಡಿ ತರ ಕೊಟ್ಟಿರ್ತೀವಿ ಓಕೆನಾ ನೆಕ್ಸ್ಟ್ ಟಾಗೆ ನೋಡಿ ಅಟ್ಟ ಅಟ್ಟ ಅಂದ್ರೆ ಮನೆಗಳಲ್ಲಿ ಸಾಮಾನ್ಯವಾಗಿ ಬೆಳೆದಿರುವಂತಹ ವಸ್ತುಗಳನ್ನ ಇಡೋದಕ್ಕೆ ಅಟ್ಟವನ್ನ ಯೂಸ್ ಮಾಡ್ತೀವಲ್ವಾ ಎಸ್ ಅಟ್ಟ ಅಟ್ಟ ಪುಟ್ಟ ಚಿಕ್ಕದು ಪುಟ್ಟ ಕಿಟ್ಟು ಪುಟ್ಟು ನೋಡಿ ಇಲ್ಲೆಲ್ಲ ತದ್ರೂಪಿ ಒಂದು ಅಕ್ಷರಗಳು ಬರುತ್ತೆ ಕಾಮುಡಿ ತರ ಇರುತ್ತೆ ಅದ್ರ ಜೊತೆ ಅದ್ರದೇ ಒಂದು ಅಕ್ಷರವನ್ನು ಬರಿತೀವಿ ನಾವು ಅಲ್ವಾ ಇದಕ್ಕೆ ತದ್ರೂಪಿ ಒಂದು ಅಕ್ಷರಗಳು ಅಂತ ಹೇಳಿ ಕರಿತೀವಿ ಈ ಮೂರು ಖ ಞ ಞ ಪದಗಳಲ್ಲಿ ಸಾಮಾನ್ಯವಾಗಿ ಬಳಕೆ ಆಗುವುದಿಲ್ಲ ಸೊ ನಾವು ಈ ಮೂರನ್ನ ಅಷ್ಟು ಪರಿಗಣಿಸೋದು ಬೇಡ ಓಕೆನಾ ಕನ್ಸಿಡರ್ ಮಾಡೋದು ಬೇಡ ಸೊ ರಿಮೇನಿಂಗ್ ಸಿಕ್ಸ್ ಸೆಟ್ ತದ್ರೂಪಿ ಒಂದು ಅಕ್ಷರದಲ್ಲಿ ಠ ಝ ಪ ಣ ಪ ಈ ಅಕ್ಷರಗಳ ಸಹಾಯದಿಂದ ಒಂದಷ್ಟು ಪದಗಳನ್ನು ಬರೆಯೋದು ಹೇಳೋದನ್ನ ನಾವು ಕಲಿಯೋಣ ಓಕೆನಾ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂತೀನಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಈ ಐದು ಅಕ್ಷರಗಳ ಸಹಾಯದಿಂದ ವ್ಯಂಜನ ಟ ಭ ವ ನ ಹಾಗೆ ಭ ಈ ಅಕ್ಷರಗಳ ಸಹಾಯದಿಂದ ಬರುವಂತಹ ಒಂದಷ್ಟು ಒತ್ತಕ್ಷರಗಳ ಪದಗಳನ್ನ ಕೊಟ್ಟು ಅದನ್ನ ಹೇಗೆ ಬಿಡಿಸಿ ಬರೆಯೋದು ಹಾಗೆ ಬಿಡಿಸಿ ಬರೆದಿರುವಂತಹ ಪದಗಳನ್ನ ಹೇಗೆ ಕೂಡಿಸಿ ಬರೆಯೋದು ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತದ್ರೂಪಿ ಒತ್ತಕ್ಷರಗಳು ಠ ಭ ವ ನ ಹಾಗೆ ಝ ಈ ಐದು ಅಕ್ಷರಗಳ ಬಗ್ಗೆ ಇನ್ನೂ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕೊಡ್ತೀನಿ ಈ ಕ್ಲಾಸ್ ನಲ್ಲಿ ತದ್ರೂಪಿ ಒತ್ತಕ್ಷರಗಳ ಬಗ್ಗೆ ಹೇಳ್ಕೊಟ್ಟಿರೋದು ಅರ್ಥ ಇದೆ ಅಂತ ಹೇಳಿ ಅನ್ಕೋತೀನಿ ಹಾಗೆ ಕನ್ನಡ ಕ್ಲಾಸ್ ವರ್ಕ್ ನಲ್ಲಿ ನಾನು ಏನ್ ಬರೆಯೋದಕ್ಕೆ ಹೇಳಿದ್ದೆ ಫೇಸ್ಬುಕ್ ನಲ್ಲಿ ಆಕ್ಟಿವಿಟಿ ಏನ್ ಮಾಡೋದಕ್ಕೆ ಹೇಳಿದ್ದೆ ಅದನ್ನ ಮಾಡಿ ಮುಗಿಸ್ಬೇಕು ಮಕ್ಕಳ ಓಕೆ ಥ್ಯಾಂಕ್ ಯು ಬೈ ಬೈ